ಹಲೋ ಎಲ್ಲರಿಗೂ. ಉರಿ ಎತ್ಕೊಂತದ್ ನೋಡ್ಕೊನಂಕ, ಇದು ಖಾರ ಅಲ್ಲ. ಸೊ ಗೈಸ್, ಇಲ್ಲಿ ಸಕ್ಕದಾಗ ಪ್ರಾನ್ ಫ್ರೈ ಅಂತೂ ರೆಡಿ ಆಗಿದೆ. ನಾನು ತಿನ್ನೋದೇ ಇಲ್ಲ ಇದನ್ನ, ಬಟ್ ಆದರೆ ನನಗೆ ಆಸೆ ಆಗ್ತದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎತ್ತರ ಎಲ್ಲ ಕೆರೆ, ಕೆರೆ ಅಂದರೆ ಕೆರೆ ತೋರ್ಸಿ ಫಿಶ್. ವಾವ್, ನನಗೇನು ಗೊತ್ತಿತ್ತು ನೀನು ಮಾತಾಡ್ತೀಯ ಅಂತ. ನಾನು ಅದಕ್ಕೆ ನೋಡಿದ್ದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೇಲಿ ಸಂಡೇ ಫುಲ್ ಭರ್ಜರಿ ಅಡುಗೆಗಳು ಮಾಡ್ತಾ ಇದ್ದೀವಿ. ನಮ್ಮನೇಲಿ ಆಲ್ಮೋಸ್ಟ್ 9 ಡೇಸ್ ಆಯಿತು ಅವರು ನಾನ್ ವೆಜ್ ತಿಂದು, ಈಗ ತಿಂತಾ ಇದ್ದಾರೆ. ಇವತ್ತು ಸ್ಪೆಷಲ್ ಏನು ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ಅಂದರೆ ಸಿಡಿ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತಂದ್ಬಿಟ್ಟು, ಬಟ್ ಆದರೆ ನಾನೇ ತಿನ್ನಲ್ಲ. ಆದರೆ ಅದನ್ನು ಮಾಡೋಕ್ಕೆ ನಂಗೆ ಅಸಹ್ಯ ಇಲ್ಲ. ಇಲ್ಲಿ ಫಿಶ್ ಆ್ಯಂಡ್ ಈ ಚಿಕನ್ ಇದೆ, ಮಟನ್ ಥರ ಹೋಗಬೇಕು, ಇನ್ನೂ ಹೋಗಿಲ್ಲ. ಮಟನ್ ಸಾರು, ಕಬಾಬು ಮತ್ತು ಬೇಸಿಕ್ ಅಡುಗೆ, ಮುದ್ದೆ, ಅನ್ನ. ಸಾರಿ, ಫಸ್ಟ್ ಮನೇಲಿ ಎತ್ ಸ್ಟಾರ್ಟ್. ಈಗ ನಾನು ಫಸ್ಟು ಈ ಪ್ರಾನ್ಸ್ ಫ್ರೈ ಮಾಡಿಟ್ಬಿಡೋಣ, ಆಮೇಲೆ ಮ್ಯಾರಿನೇಷನ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನೀಗ ಫಸ್ಟು ಕುಟ್ಟಿ ಪುಡಿ ಮಾಡ್ಕೋಬೇಕು. ಇವಾಗ ಕೈ ಉರಿ ಎತ್ಕೊಂತದ್ ನೋಡ್ಕೊನಂಕ, ಇದು ಖಾರ ಅಲ್ಲ. ಬೇಗ ಮಾಡಿ ಹಿಂಗೆ ಇಟ್ಬಿಟ್ರೆ ಆಯಿತು, ಸಖತ್ತಾಗಿರ್ತೈತಿ. ಇದು ಮಾಡಬೇಕಲ್ಲ, ಹೆಂಚ್ ಮೇಲೆ ಹಾಕ್ಬಿಟ್ಟು ಅಲ್ಲ ಸ್ವಲ್ಪ ಇದಾಗಬೇಕು, ಊರ್ಬೇಕು. ಇವಾಗ ಊರ್ಬಿಟ್ರೆ ಮಧ್ಯಾಹ್ನ ಊಟಕ್ಕೆ ಕರೆಕ್ಟ್ ಆಗಿರ್ತೈತೆ. ಹಂಗೆ 2 ಅವರ್ ಊರಿದ್ರೆ ಸಾಕು, ಫ್ರಿಜ್ಜಾಗಿ ಇಕ್ಬೇಕು. ಊರಿದ್ರೆ ಜಾಸ್ತಿ ಊರಿದ್ರೆ ಇನ್ನೂ ಚೆನ್ನಾಗಿರ್ತೈತೆ, ಊರ್ ನೀಟಾಗಿ ಹಿಡ್ದಿರ್ತದೆ ಒಳಗೆಲ್ಲ ನನ್ನ ಮಸಾಲ. ಇವಾಗ ಅರ್ಜೆಂಟಿಗೆ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ರಾತ್ರಿನೇ ಊರು ಸಿಗ್ತಾರೆ. ಒಂದು ಸ್ವಲ್ಪ ಕೈ ಊರಿ ಹುಷಾರಾಗಿ ಮಾಡಬೇಕಷ್ಟೆ. ಹುಷಿ ಎಷ್ಟೇ ಹುಷಾರಾಗಿ ಮಾಡಿದ್ರೂ ಉರಿ ಆಗೋದಾಗೇ ಆಗುತ್ತೆ. ನಿಮ್ಮನೇಲೆಲ್ಲ ಹೇಗೆ ಮಾಡ್ತಾ ಇದ್ದೀರಾ, ಏನೇನು ಮಾಡಿದ್ದೀರಾ, ಏನೇನು ಸ್ಪೆಷಲ್ಸ್ ಅಂತ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಐ ಆಮ್ ಸೋ ಸಾರಿ, ಇತ್ತೀಚೆಗೆ ಬರೋ ಕಮೆಂಟ್ಸ್ಗೆ ನನಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ. ನಾನು ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ, ಒಂದೆಲ್ಲ ಅಟ್ ಎ ಟೈಮ್ ನಾನು ಎಲ್ಲ ವೀಡಿಯೋಗೂ ರಿಪ್ಲೈ ಮಾಡ್ತೀನಿ. ಕೆಲವೊಂದಕ್ಕೆ ಮಾಡೋದಕ್ಕೆ ಮಾಡ್ತೀನಿ, ಟೈಮ್ ಆದಾಗ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಯಾಕಂದರೆ ಎಲ್ಲಾನು ಮ್ಯಾನೇಜ್ ಮಾಡಬೇಕು, ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಇಲ್ಲಿ ನಾನು 1 ಚಮಚ ಆಗಷ್ಟು ಎಣ್ಣೆನ ಹಾಕ್ಕೊಂಡು, ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಖಾರದ ಪುಡಿ ಬಳಸಲ್ಲ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿ ಆಗಷ್ಟು ಇದರೊಳಗಡೆ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆದಷ್ಟು ಕೆಂಪಾಳ ಆಗಷ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಪೇಷನ್ಸಿಂದ ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್, ಯಾವತ್ತೂ ನಾವು ಅದು ಹಸಿ ವಾಸನೆ ಹೋಗದೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೋಬಾರ್ದು, ಅದೇ ತಪ್ಪು ಮಾಡೋದು. ಹಾಳಾಗೋಕ್ಕೆ ಚಿಕನ್ ಏನೇ ನಾನ್ ವೆಜ್ ಮಾಡ್ತಿದ್ರು ಹಸಿ ವಾಸನೆ ಹೋದ್ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕಾಗತ್ತೆ. ಹರಿಬರಿಯಾಗಿ ಮಾಡಿದ್ರೆ ಖಂಡಿತ ಕೆಟ್ಟೋಗುತ್ತೆ. ಈಗ ನಾನು ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು, ಇದು ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆ ತೀರಾ ಕಡಿಮೆ ಹಾಕಿದ್ದರಿಂದ ಇನ್ನೊಂದು ಸ್ವಲ್ಪ ಎಣ್ಣೆನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೇನೆ. ಇದನ್ನು ತುಪ್ಪದಲ್ಲೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತಂತೆ. ಆದರೆ ನಾನು ಯಾವತ್ತೂ ತಿಂದಿಲ್ಲ ಇದನ್ನು, ಇದನ್ನು ಮಾಡಿರೋದು ಕೂಡ ಫಸ್ಟ್ ಟೈಮ್ ನನ್ನ ಪ್ರಾನ್ಸನ್ನು. ಬಟ್ ಆದರೆ ನೋಡೋಕ್ಕೇ ತುಂಬ ಜ್ಯೂಸಿ ಆಗಿ ತುಂಬ ಚೆನ್ನಾಗಿತ್ತು. ಒಂದ್ಸತಿ ಏನೋ ರೆಸ್ಟೋರೆಂಟ್ಗೆ ಹೋಗಿದ್ದಾಗ ದೀಪು ತೊಗೊಂಡಿದ್ಲು, ಅವಾಗ ಒಂದೋ ಎರಡೋ ಏನೋ ಟ್ರೈ ಮಾಡಿದ್ದೆ ಅಷ್ಟೇನೆ. ಬಟ್ ಆದರೆ ನಂಗೆ ಆ ಥರ ತಿನ್ನಬೇಕು ಅಂತ ಆ ಥರ ಏನೂ ಅನಿಸ್ಲಿಲ್ಲ. ಬಟ್ ಆದರೆ ನೋಡೋಣ, ಫ್ಯೂಚರಲ್ಲಿ ಏನಾದರೂ ಅನಿಸ್ತೆ ತಿಂದರೂ ತಿನ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇದು ಈಗ ಸದ್ಯಕ್ಕೆ ನನಗೆ ಬೇಡ ಅನ್ನಿಸ್ತು. ಅದರಲ್ಲಿರೋ ಗ್ರೇವಿನ
ಮಾತ್ರ ನಾನು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಯಾಕೋ ಅದನ್ನು ಪ್ರಾನ್ಸನ್ನು ತಿನ್ನೋಕ್ಕೆ ಹುಳ ಥರ ಫೀಲಿಂಗು, ಹಾಗಾಗಿ ಬಾಯಲ್ಲಿ ಇಟ್ಕೊಳ್ಳೋಕೆ ಮನಸ್ಸು ಬರ್ತಾ ಇಲ್ಲ ಅಷ್ಟೇನೆ. ನೀವೆಲ್ಲ ಪ್ರಾನ್ಸ್ ಲವರ್ಸ್ ಯಾರಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಓಕೆನಾ, ಈ ರೀತಿ ಡ್ರೈ ಆಗಿ ಅದು ಆಗಿರಬೇಕು. ಅದಾದಮೇಲೆ ನೀವೊಂದು ಅರ್ಧ ಟೀ ಕಪ್ ಆಗೋಷ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾನಿಲ್ಲಿ ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಅದು ಎಷ್ಟು ನಿಮ್ಮ ಕ್ವಾಂಟಿಟಿ ಬೇಕೋ ಅಷ್ಟನ್ನು ಕುಟ್ಕೊಂಡು ನೀವು ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು. ಎತ್ತರೆ ಎಲ್ಲ ಕೆರೆ, ಕೆರೆ ಅಂದರೆ ಕೆರೆ ಫುಲ್ ಟೂ ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಿದೆ. ನಿಮ್ಮೂರಲ್ಲೂ ಹಿಂಗೆ ಮಳೆ ಬೀಳ್ತಿದೆಯಾ? ಎಲ್ಲ ಕಡೆ ಆಲ್ಮೋಸ್ಟ್ ಸೈಕ್ಲೋನೇ ಅನಿಸುತ್ತೆ. ಈಗ ಮಳೆ ನಿಂತಿದೆ, ಜಸ್ಟ್ ಒಂದು 5 ನಿಮಿಷಕ್ಕೆ ಮುಂಚೆ ಮಳೆ ನಿಂತಿದೆ ಅಷ್ಟೇ. ನನಗೆ ಇವಾಗ ಇದೊಂದು 2 ಮಿನಿಟ್ಸ್ ಅನ್ನೋದು ಕಟ್ಕೊಂಡ್ಬಿಟ್ಟು ಕೊಡು ಒಂದು ನಿಮಿಷ. ಏನದು ತೋರ್ಸಿಲಿ? ನೀನೇನೋ ಇಕ್ಕಬೇಕಲ್ಲ, ನೀನ್ ಹೊಡೆದಾಕ್ತೀನಿ. ಇವತ್ತು ಒಂದ್ ಸ್ವಲ್ಪ ಮೆಷರ್ಮೆಂಟ್ ಕೆಲಸ ಇದೆ, ಚುಕ್ಕಿ ಡ್ರೆಸ್ ಮೆಷರ್ಮೆಂಟ್ ತಗೋಬೇಕು. ಇನ್ನೇನು ಅವಳ ಬರ್ಡೇ ಕೂಡ ಬರ್ತಾ ಇದೆ, ಪ್ರಿಪ್ರೇಷನ್ ಮಾಡ್ಕೋಬೇಕು. ಏನು ಥೀಮ್ ಮಾಡಬೇಕು, ಯಾವ ಥರ ಡ್ರೆಸ್ ಹೊಲಿಸ್ಬೇಕು, ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನನ್ನ ತಲೆಯಲ್ಲಿದೆ. ಹಾಗಾಗಿ ಸ್ವಲ್ಪ ಪ್ಲ್ಯಾನಿಂಗ್ಸ್ ನಡೀತಾ ಇದೆ. ಆ್ಯಂಡ್ ಇವರಿಬ್ಬರು ಮೆಷರ್ಮೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮನೇಲಿ ಬೆಡ್ಶೀಟು ಬ್ಲ್ಯಾಂಕೆಟ್ಸ್ ಏನು ಮಡಚ್ತಾನೇ ಇಲ್ಲ. ಬರೋದು ಬ್ಲ್ಯಾಂಕೆಟ್ ಒಳಗಡೆ ದೂರೋದು, ಬರೋದು ಬ್ಲ್ಯಾಂಕೆಟ್ ಒಳಗಡೆ ದೂರೋದು. ಏನಾ ಆ ಥರನಾ? ಸೊ ಗೈಸ್, ಈಗ ಮೆಷರ್ಮೆಂಟ್ ಎಲ್ಲ ಮುಗಿದು ನೆಕ್ಸ್ಟ್ ಇವತ್ತು ನಮ್ಮ ಮಮ್ಮಿ ಮನೆಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಪ್ಲಾನ್. ಬಾಜಿ ನೀನು ಹೋಗೋಣ. ನಮ್ಮ ಪಪ್ಪ ಕರೀತಾರೆ. ಅದಕ್ಕೆ ಏನು ಮಾಡೋದು? ಅಜ್ಜ ಮನೆಗೆ. ಅಯ್ಯೋ ಹಂಗೆಲ್ಲ ಮಾಡ್ಕೊಡ್ದೆ. ಆಯ್ತ ಮೆಷರ್ಮೆಂಟ್. ಏನಕ್ಕೆ ಇವಾಗ ಮೆಷರ್ ಮಾಡ್ತಾರ? ನನ್ನ ಫೋನು ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಏನೇ ಹೇಳ ಹೊರಗೆ ಅಂದ್ರೆ ನಿಮ್ ಫ್ರೆಂಡ್ಸ್ಗೆ ಹಾಯ್ ಮಾಡೋ. ಕಲರ್ ಸೇಮ್ ಕಲರ್ ಪಿಂಕೇನಾ? ಬ್ಲಾಕ್ ಅಲ್ಲ, ವೈಟ್ ಬೇಡಪ್ಪ. ಸರಿ ವೈಟೇ ಹೇಳ್ಬಿಡಪ್ಪ. ಪಿಂಕ್ ಚೆನ್ನಾಗಿರ್ತದೆ. ಈ ಬೆಲ್ಟ್ ಅಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತ ಹೇಳ್ಬೋದು. ನಾನು ರೀಸೆಂಟಾಗಿ 1-2 ವೀಕ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಟಾಡ್ಲರ್ಸ್ನ ಎತ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಲ್ವಾ? ಇದನ್ನು ಯೂಸ್ ಮಾಡಿ ನೀವೇನಾದರೂ ತೊಗೋತೀನಿ ಅಂತಂದರೆ ನಾನು ಇಲ್ಲಿ ನನ್ನ ಕೂಪನ್ ಕೋಡ್ನ ಡಿಸ್ಪ್ಲೇ ಮಾಡ್ತಿರ್ತೀನಿ. ಸೊ ದ್ಯಾಟ್ ನೀವು ಯೂಸ್ ಮಾಡಿಕೊಂಡು ಡಿಸ್ಕೌಂಟ್ ಮೇಲೆ ತೊಗೊಳ್ಳಿ. ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಅವರ ಲಿಂಕನ್ನು ಕೊಟ್ಟಿರ್ತೀನಿ, ಅದು ವಿಚಾರ ಮಾಡಿ. ಓಕೆ, ಅವಳಂತೂ ಎಂಜಾಯ್ ಮಾಡ್ತಾವಳು ನನ್ನ ದೀಪು ಅದನ್ನ. ಚೆನ್ನಾಗೈತೇನೆ ಎತ್ಕೊಳಕ್ಕೆ ದೀಪು? ಹೆಂಗ ಅನಿಸ್ತಾಯ್ತು ಎತ್ಕೊಳಕ? ಅಲ್ಲ ಕಂಫರ್ಟಬ್ಲಾ? ಆದರೆ ಮಗುನ ಎತ್ಕೊಳೋದು ಸ್ವಲ್ಪ ಕಷ್ಟ ಅಲ್ಲ ಈ ಥರ ಮಕ್ಕಳನ್ನ? ಇದು ಈಸಿ ಫೀಲಿಂಗ್ ಆಯ್ತಲ್ಲ ಅನ್ಕೋ ಹಂಗೆ. ಇಲ್ಲಿ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಫೋನ್ ಅಂತೆ ಎಲ್ಲಾನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಟಿಶ್ಯೂ ಪೇಪರ್ಸ್ ಅಂಡ್ ಇಲ್ಲೂ ಕೂಡ
ಕೇಳೋಬ್ಳು. ಇಲ್ಲೂ ಕೂಡ ಏನ್ ಬೇಕಾದ್ರೆ ಸ್ಟೋರ್ ಮಾಡ್ಕೋಬಹುದು ನಾವು. ಹಾ ಹಾ ಹಾಕ್ತೀನಿ ಇದ್ ಮಗನೆ. ಓಕೆ ಬಾಯ್, ಶಾಪಿಂಗ್ ಮಾಡ್ಕೊಂಡ್ ಬನ್ನಿ. ಅದೆಲ್ಲ ಹೇಳಲ್ಲ. ಏ ಸ್ವೆಟರ್ ಹಾಕೊಂಡು ಹೋಗ್ಬಾ ಚಿನಿ. ಬಂದ ತಕ್ಷಣ ಹೋಗಿ ಚಾಕ್ಲೇಟ್ಸ್ ತಗೊಂಡ್ ಬಂದ್ಬಿಟ್ಲಿ. ಎಲ್ಲಿ ತೋರ್ಸ ಮನೆ ಚಾಕ್ಲೇಟು? ಓಕೆ, ಮಿಂತ್ರಾ ಪಾರ್ಸೆಲ್ ಬಂತು, ಈಗ ಕಲೆಕ್ಟ್ ಮಾಡ್ಕೋಬೇಕು. ಏನಿದೆ ಅಂತ ತೋರಿಸ್ತೇನೆ ಈಗ. ಒಂದ್ ಪಾರ್ಸೆಲ್ ಮತ್ತೆ ಯಾರು ಗೈಸ್? ಗೈಸ್ ಇವ್ ಲ್ಯಾಶಸ್ ನೋಡಿ ಗೈಸ್, ಎಷ್ಟ್ ಚೆನ್ನಾಗೈತೆ. ಹೇಳಗಂಟ ಮಾತಾಡಗಂಟ ಬಿಡು, ಇಲ್ಲಿ ನೋಡು. ಹೇಳು. ಶೂ ಇತ್ ಕೈ ಇಕ್ಕೊಂತದ್ದು ಬೇಕಾಗಿರೋದನ್ನೇ ಮಾಡಿದೀನಿ. ಒಂದು ಹೀಟ್ ಪ್ರೊಟೆಕ್ಟರ್ ಮಾಡಿದೀನಿ ಬಿ ಬ್ಲಂಟ್ ಅವ್ರದ್ದು, ಇನ್ ಕೇಸ್ ಹೇರ್ ಏನಾದ್ರು ಸೆಟ್. ಇದೇನೋ ಇವಳು ಫೇಕ್ ಅಂತ ಇದ್ದಾಳೆ, ನಾನೇನೋ ಮಾಡ್ಬಿಟ್ಟಿದೀನಿ ನೋಡೋಣ. ಹೇಗ್ ಸೆಟ್ ಮಾಡ್ಕೊಳಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ದೀಪು ಆಲ್ರೆಡಿ ಯೂಸ್ ಮಾಡಿದ್ದಾಳೆ ಅಂತ ಇದನ್ನ, ಬಟ್ ಅದ್ರ ನನಗೆ ಗೊತ್ತಿರ್ಲಿಲ್ಲ, ನಾನು ಅಷ್ಟು ಗಮನಿಸಿರ್ಲಿಲ್ಲ. ಇವ್ಳು ನೋಡ್ಸೆ ಎತ್ತಾನೆ ಇವಳೇ. ಹೋಗೆ ಸೀಸರ್ ಏನ್ ಕಿತ್ಕೊಂಡಿರೋದು ನಮ್ಗೆ ಗಮನಿಸಿರ್ಲಿಲ್ಲ ಅವ್ಳು ಯೂಸ್ ಮಾಡ್ತಾರ. ಇದು ನಾವು ಮತ್ತೆ ಇವಾಗ ರಿಟರ್ನ್ ಹಾಕ್ಬೇಕು. ಅಂಡ್ ಇದು ಬಂದ್ಬಿಟ್ಟು ಮೇಬ್ಲಿನ್ ಅವರ ಲ್ಯಾಶ್ ಐ ಲ್ಯಾಶ್ದು. ಏನಿದು? ಐಬ್ರೋ. ಐಬ್ರೋ ಐಬ್ರೋ. ಏ ರಶ್ಮಿ, ಇದೇನ್ ಬ್ಲ್ಯಾಕ್ ಬಂದ್ಬಿಟ್ಟೈತಲ್ಲ. ಇಲ್ಲೇ ಎಲ್ಲಾನ ಕೊಟ್ಟಿರ್ತಾರೆ ಮೇಬ್ಲಿನ್ ಅವ್ರದ್ದು ಐಬ್ರೋ ಟ್ಯಾಟೂ ತರ. ಓಕೆನಾ, ಇದನ್ನ ನಾವು ಒಂದ್ಸತಿ ಹಾಕೊಂಡಾಗ ಅದು ಹಂಗೆ ಆಲ್ಮೋಸ್ಟ್ 1 ವೀಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಒಳ್ಳೆ ರಿವ್ಯೂ ಬಂದಿತ್ತು. ಸೊ ದಟ್ ನಾನು ಇದನ್ನ ಹೌದು ಫಿಲ್ಲಿಂಗ್ ಪದೇ ಪದೇ ಫಿಲ್ಲಿಂಗ್ ಮಾಡೋಷ್ಟಿರಲ್ಲ. ಇವಾಗ ಕ್ರೀಮ್ ಒಳಗಡೆ ಎಲ್ಲ ನಾವು ಮಾಡ್ಕೊಂಡ್ರೆ ಅದು ಪೌಡರ್ ಎಲ್ಲ ಮಾಡ್ಕೊಂಡ್ರೆ ಹೊಟ್ಟ ತರ್ತೈತಲ್ಲ ಸ್ವಲ್ಪ ಸ್ವಲ್ಪದ್ಕ, ಇದು ಹೋಗಲ್ಲಂತೆ. ಬಟ್ ಆದ್ರೆ ಹಂಗಂತ ಟ್ಯಾಟೂ ತರ ಏನಾಗಲ್ಲ, ನ್ಯಾಚುರಲ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಒಂದ್ ಟ್ರೈ ಮಾಡೋಣ, ನಂಗೆ ಜಾಸ್ತಿ ಪ್ರಾಬ್ಲಮ್ ಇದೆಯಲ್ಲ ನೋಡೋಣ ಅಂತ ಮಾಡಿದೀನಿ. ಆ್ಯಂಡ್ ಇದನ್ನು ಪಕ್ಕ ರಿಟರ್ನ್ ಮಾಡ್ತೀನಿ ನಾನು ಇವಾಗ ತಾನೇ, ಇವಾಗಲೇ ಅಪ್ಲೈ ಮಾಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ರಿಟರ್ನ್ ಅವೈಲೇಬಲ್ ಐತೋ ಇಲ್ಲೋ ನೋಡಿ ಫಸ್ಟ್ ಸೇಲ್ ಕಾ ಸೇಲ್ ಇರೋದು. ಆ್ಯಂಡ್ ಇದು ಬಂದು 2 ಡೆನಿಮ್ಸ್ ಆರ್ಡರ್ ಮಾಡಿದ್ದೆ. ಏನೇನು ಆರ್ಡರ್ ಮಾಡಕ್ಕೆ ತೆಗಿ ಹಿಂಗೆ ಬತ್ತೈತೆ ರಿಟರ್ನ್ ಕುಟ್ಟಾಕಲ್ಲ. ನಾಟ್ ಬ್ಯಾಡ್ ಅಲ್ಲನೇ. ನಿಂಗೆ ಯಾರನ ಏನ ತಕೊಂಡ್ರೆ ಆಗಲ್ಲ ಗೈಸ್. ಜಗ್ತೈತೇನ ನೋಡು. ಹಾಕೊಂಡ್ ನೋಡೋಗ್ ಇವಾಗ ಇದಾತೈತೆ, ಇದ್ ಪಕ್ಕ ಆತೈತೆ ನೋ ಡೌಟ್. ಸೇಮ್ ಐತೆ, ಒಂದ್ ಚೂರು ಚೂರೇ ಚೂರು ಡಿಫ್ರೆನ್ಸ್ ಅಷ್ಟೇ. ಹಾಕೊಂಡ್ ನೋಡ್ಬಿಡಿ ಅಮ್ಮ ನೀನು. ಫಿಶ್ ತೋರ್ಸಿ ಫಿಶ್. ವಾವ್ ವಾವ್. ನಾನು
ಸೊ ಗೈಸ್, ಈಗ ಊಟ ಎಲ್ಲ ಮಾಡಿ ಕುತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಸೆಷನ್ ಎಲ್ಲ ಮುಗೀತು. ಹಂಗೆ ಕೂತಿರ್ಬೇಕಾದ್ರೆ ಕೈಯಿಂದ ಕೂದಲ ಹತ್ರ ಹೋಯ್ತು. ಸರಿ ಅಂದ್ಬಿಟ್ಟು, ಓ ಇಷ್ಟು ಉದ್ದ ಬೆಳ್ದ್ಬಿಟ್ಟೈತೆ, ಹೇರ್ ಕಟ್ ಮಾಡ್ಸೋಣ ಅಂತ ಮನ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಅದೇ ಸಮಯಕ್ಕೆ ಎಲ್ಲ ಕೂದಲು ಈ ಕೂದಲು ಕೂಡ ಬಂತು. ಇದನ್ನ ಕರ್ಲಿ ಹೇರ್ ಅಂತಾರ ಅಥವಾ ವೇವಿ ಹೇರ್ ಅಂತಾರ ನೋಡ್ರಿ, ಎರಡೆರಡು ವಿಧವಾಗಿ ನಾನು ಕೂದಲೇ ಇರ್ಲಿ. ಹೆಂಗೆ ಅಂತಂದ್ರೆ ನೋಡ್ರಿ, ಇದೆಲ್ಲ ಫುಲ್ ಕರ್ಲಿ ಆಗಿ ಡೆನ್ಸ್ಡ್ ಆಗಿ ಇರುತ್ತೆ ಮೇಲೆ ಕೂದಲೆಲ್ಲಾನು. ಇಲ್ಲಿ ನೋಡಿದ್ರೆ ಹಿಂಗೆ ಸ್ಟ್ರೈಟ್ ಸ್ಟ್ರೈಟ್ ಆಗಿ ಪುಕ್ಕಡಿ ಉಚ್ಚಿ ಥರ ಕೂದಲಿರುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಈ ತುದಿಯಲ್ಲಿ ಇದು ಫುಲ್ಲು ಸ್ಟ್ರೈಟಾಗಿ, ಇದು ಒಳ್ಳೆ ಹುಲ್ಲು 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 ಬರುತ್ತೆ ನೋಡ್ರಿ, ಒಣಹುಲ್ಲು ಆ ಥರ ಇದೆ ಇದು. ಇದು ನೋಡಿದ್ರೆ ಹಿಂಗೆ ಕರ್ಲಿ ಆಗಿ ವಾವ್ ಕರ್ಲಿ ಏರ್ ರುಟೀನ್ ಥರ ಆ ಥರ ಅನಿಸುತ್ತೆ. ಇದನ್ನು ಏನು ಕೂದಲಂತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಥರ ವಿಚಿತ್ರ ಆಗಿಬಿಟ್ಟಿದೆ ನನ್ನ ಕೂದಲು ಹೇರ್ ಕಟ್ ಮಾಡಿಸಿದ್ಮೇಲೆ. ಇನ್ನೊಂದು ಹೇರ್ ಕಟ್ ಸ್ವಲ್ಪ ವಿ ಮಾಡಿಸಿದ್ದೆ ಮುಂಚೆ, ಈಗ ಸ್ವಲ್ಪ ಸ್ಕ್ವೇರ್ ರೀತಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ಅವಾಗ ಈ ತುದಿ ಎಲ್ಲ ಹೋಗಿ ಒಂದು ಕಂಡೀಷನ್ ಆಗಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಟೆಕ್ಸ್ಚರ್ ವೈಸ್ ಎಲ್ಲನೂ ಚೆನ್ನಾಗಿದೆ, ಸ್ಪ್ಲಿಟ್ ಎಂಡ್ಸು ಬರಲ್ಲ ನನ್ನ ಕೂದಲಿಗೆ. ಬಟ್ ಆದರೆ ನನ್ನ ಕೂದಲು ಹುಟ್ಟಿರೋ ರೀತಿನೇ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಮುಂಚೆ ಜಡೆ ಹಾಕ್ಬೇಕಾದ್ರೆ ನಂಗೆ ವೆಯ್ಟ್ ಇರೋದ್ರಿಂದ ಗೊತ್ತಾಗ್ತಾ ಇರಲಿಲ್ಲ, ಈ ಥರ ಎಲ್ಲ ವಿಚಿತ್ರವಾಗಿ ಆಗ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ ಕಟಿಂಗ್ ಮಾಡಿಸಿ ಸ್ವಲ್ಪ ಹೇರ್ ಲೆಂತ್ ಇರೋದು ಬಂದು ಸ್ಟ್ರೈಟಾಗಿರುತ್ತೆ, ಶಾರ್ಟ್ ಇರೋದು ಬಂದು ಕರ್ಲಿ ಆಗಿರುತ್ತೆ. ಇದನ್ನು ಏನು ಮಾ ಯಾವ ರೂಟೀನ್ ಫಾಲೋ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಯಾವುದಕ್ಕೂ ಅನ್ಸ್ಕೊ ವೇರ್ ಹೇರ್ ಕಟ್ ರೀಸೆಂಟಾಗಿ ಇನ್ನೇನು ಇಷ್ಟರಲ್ಲೇ ಮಾಡ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ಕೂದಲು ವಿಚಿತ್ರವಾಗಿ ಹಿಂಗೆ ಆಗ್ತಿರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.